ಅಹೋರಾತ್ರ ಹಾ, ಯಾರಪ್ಪ? ರಘು ಅಂತೇಳಿ ಶಿವಮೊಗ್ಗದಿಂದ ಕರ್ನಾಟಕ. ಓಕೆ ಸಂತೋಷ, ಆದರೆ ಇಂಟ್ರೆಸ್ಟ್ ಇಲ್ಲ ಮಾತಾಡಕ್ಕೆ. ತುಂಬಾ ಓಕೆ ಬೆಳಗ್ಗೆಯಿಂದ ಸಿಕ್ಕಾಪಟ್ಟೆ ಕಾಲ್ಸು. ಇಲ್ವಾ, ಒಂದ್ 2 ನಿಮಿಷದಲ್ಲಿ ಮುಗಿಸ್ತೀನಿ. ಮುಗಿಸು. ಡಿಸೆಂಬರ್ 25, 2020 ರಂದು ಒಂದು ವಿಡಿಯೋ ಮಾಡಿದ್ರೆ ತಾವು. ಒಬ್ಬ ಬಳ್ಳಾರಿಯವನು ಏನ್ ಕೇಳ್ತಾನೆ ನಿಮಗೆ ಅಂತಂದ್ರೆ, ದಲಿತರಿಗೆ ಮೀಸಲಾತಿ ಏನಕ್ಕೆ ಬೇಕು, ಮೀಸಲಾತಿ ತೆಗೆದ್ರೆ ನಾವೆಲ್ಲ ಅಷ್ಟು ಅಣ್ಣ ತಮ್ಮರಾಗಿ ಬದುಕಬಹುದು ಅಂತಾನ. ಅದಕ್ಕೆ ನೀವು ಕೊಟ್ಟಂತ ಆನ್ಸರ್ ಇದೆಯಲ್ಲ, ಹೆಂಗಿತ್ತು ಅಂತ ಅಂದ್ರೆ, ನಾನು ಆ ವಿಡಿಯೋ ನೋಡಿತ್ತ ವಿತಿನ್ ಸೆಕೆಂಡ್ ದೇವ್ರು ನನ್ನ ಬಂದು ನಿತ್ಕಂದು ಏನ್ ಬೇಕು ನಿನಗೆ ಅಂತ ಕೇಳಿದ ರೀತಿ ಇತ್ತು. ನಾನೊಬ್ಬ ಬಡವ, ನಾನೊಬ್ಬ ದಲಿತ, ಆ ಭಗವಂತ ಶಿವ ಬಂದು ಪ್ರತ್ಯಕ್ಷ ಆಗಿ ಏನ್ ಬೇಕು ನಿನಗೆ ಅಂತ ಕೇಳಿದ್ರೆ ಏನ್ ಹೇಳ್ಬೇಕು ಅನ್ನೋದು ಗೊತ್ತಾಗಿಲ್ಲ, ಆ ರೀತಿ ಇತ್ತು. ಸ್ವಾಮಿ ನಿಮ್ಮ ಪಾದಗಳಿಗೆ ಶರಣು. ನಿನ್ನ ಪಾದಗಳಿಗೆ ಶರಣು ಕಣ. ಇವಾಗ ಇಲ್ಲ ಮಾಡಿರೋ ಸ್ವಾಮಿ, ಪಾಪನೇ ಸಾಕು ಕಣ. ಯಾವ ಜನ್ಮದಲ್ಲಿ ಏನ್ ಮಾಡಿದಿನೋ, ನೀನು ದಲಿತ ಇಲ್ಲ ಆದ್ರೆ ನಾನು ಮಹಾದಲಿತ, ನೀನು ಶೂದ್ರ ಆದ್ರೆ ಇಲ್ಲ ನಾನು ಅರಣ್ಯ ಶೂದ್ರ. ನನ್ನನ್ನ ಬಿಟ್ಬಿಟ್ರು ಯಾಕೆ ಗೊತ್ತಾ? ಹತ್ರ ನಿಮ್ಮ ಪಾದಗಳಿಗೆ ನಾ ಎರಗಬೇಕೋ? ಇಲ್ಲ 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 ನಿಮ್ಮ ಇಲ್ಲ ನಮ್ಮ ಭಾರತೀಯ ಜನ ಇಲ್ಲ ನಿಮ್ಮ ಇಲ್ಲ ತುಳಿದಿರೋ ಕಾರಣಕ್ಕೆ ನಿಮ್ಮ ಇಲ್ಲ ಕಾಲುಗಳಿಗೆ ನಾನು ಬಿದ್ದು ಇಲ್ಲ. ಬಿದ್ದು ಅಳಬೇಕಾಗುತ್ತೆ. ಇನ್ನೂ ಒಂದು ವಿಷಯ ಹೇಳಕ್ ಬಲ್ಲೆ, ಈಗ್ಲೂ ಕೂಡ ನಾವು ಅದನ್ನೇ ಅನುಭವಿಸ್ತಾ ಇದೀವಿ ಹೌದಪ್ಪ, ಹೌದಪ್ಪ. ಈಗ್ಲೂ. ಏ ಈವನ್ ಟುಡೇ ಅಭಿಷೇಕಪ್ಪ, ಇವಾಗ ಒಂದು ಫೋನ್ ಮಾಡಿದ್ದೆ ಬಂಗಾರು ನಿನ್ನ ಜೊತೆ. ಏ, ಹೈನುಗಾರಿಕೆ ಎಲ್ಲ ಮಾಡ್ಬೇಕಪ್ಪ. ಇವಾಗ ಹಸುಗೆ ಅನ್ನ ಇಡ್ತೀವಿ, ಅದಕ್ಕೆ ಹುಲ್ಲು ಹಾಕ್ತಿವಿ, ಸೇಕ್ರಿ ಮಾಡ್ತೀವಿ, ಅದಕ್ಕೆ ಮೈ ತೊಳಿತೀವಿ. ಹಾಗಂತ ಅದಕ್ಕೆ ಓಕೆ, 2 ಮೊಲೆ ಹಾಲು ನಾವು ತಗೋಬೇಕು, 2 ಮೊಲೆ ಮರಿಗೆ ಬಿಡ್ಬೇಕು. ಓಕೆ, ನಮ್ಗೆ ವರ್ಕೌಟ್ ಆಗಲ್ಲ, 3 ಮೊಲೆ ಹಾಲು ನಾವು ತಗೋಬೇಕು, 1 ಕೆಚ್ಚಲು ಮರಿಗೆ ಬಿಡ್ಬೇಕು. ಏ, ಈಗ ತಾನೇ ಒಂದು ಫೋನ್ ಬಂತು, ಎಲ್ಲ ನೋಡಿದೆ ಅದ್ ವಿಡಿಯೋನ. ಹೊಟ್ಟೆ ಚುರ್ರ ಅನ್ನತ್ತು, ನನ್ನ ಕೈಲಿ ಆಗ್ತಾ ಇಲ್ವೋ? ಏ, ಆ ನೀನ್ ವಿಡಿಯೋ ಹೇಳೋದು ನೋಡಿ ತುಂಬಾ ಇದಾದ್ರಿ, ಎಕ್ಸೈಟ್ಮೆಂಟ್ ಆದ್ರಿ ನೀವು, ಅದು ತುಂಬಾನೇ ಬೇಜಾರಾಯ್ತು. ನಿಮಗೆ ಈಗ ಕೊರೋನಾ ಅನ್ನೋ ಒಂದು ವರ್ಡ್ಸ್ ನೀವು ಕೇಳಿದ್ರಿ, ಅದನ್ನ ಬಂದವರಿಗೆ ಎಷ್ಟು ಅಸಹ್ಯವಾಗಿ ನೋಡ್ತಾರೆ ಅಲ್ಲ, ಅದರಿಂದ 3ರಷ್ಟು ನಮ್ಮನ್ನ ನೋಡಿದ್ರೆ ಅಸಹ್ಯ ಪಡೋರು. ಗೊತ್ತು ಬಂಗಾರ ಸಾರಿ ಕಣ. ಏ, ನಾನು ಕಣ್ಣಾರೆ ಕಂಡಿದ್ದೀನಪ್ಪೆ, ಏನಂದ್ರೆ ಮಲ ಈ ಹೊರುವ ಪದ್ಧತಿ ನಾನು ಹುಟ್ಟಿದ ಮೇಲೂ ಇತ್ತು ಬಂಗಾರು, ಅಲ್ಲ ಇತ್ತು ಸರ್, ಅದೇ ಈಗಲೂ ಇದೆ, ತರನೇ ಈಗಲೂ ಇದೆ. ಎಲ್ಲ ಇದೆ. ಈ ಒನ್ ಟುಡೇ ಅವ್ರ ಮನೆ ಸತ್ರೆ ನಾವು ಹೋಗ್ಬೇಕು, ಅವ್ರ ಮನೆ ಬಾಚೋದಿಕ್ಕೆ ನಿಮ್ಗೆ ನಾವು ಭಗತ್ ಸಿಂಗ್ ಹೋಗ್ಬೇಕು ಘಟನೆ ಗೊತ್ತೇನಾ? ಸರ್. ಭಗತ್ ಸಿಂಗ್ ಘಟನೆ ಗೊತ್ತಾ? ಇಲ್ಲ ಸರ್, ಭಗತ್ ಸಿಂಗ್ ಘಟನೆ ಎಷ್ಟು ಗೊತ್ತಿಲ್ಲ. ಸಲ ಹೇಳಿದಿನ ಲೈವ್ಗಳಲ್ಲಿ, ಭಗತ್ ನಾನು ಸಿಂಗ್ ನೋಡಿಲ್ಲ ಕೊನೆ ಸರ್, ದಿನ ಆ ವಿಡಿಯೋ ಅಕ್ಬರ್ ನೋಡಿಲ್ಲ. ಅಂತ ಜೈಲರು. ಸರ್ ಭಗತ್ ಸಿಂಗ್, ನೀನ್ ಅಂದ್ರೆ ನಂಗೆ ದೇವ್ರ ಕಣ. 21 ವರ್ಷ ನೀನ್ ಚಿಕ್ಕ ಹುಡುಗ, ನನ್ ಮುಂದೆ ನಾನು ನೆಕ್ಸ್ಟ್ ಇಯರ್ ರಿಟೈರ್ಡ್ ಆಗ್ತೀನಪ್ಪ. ಈ ಬ್ರಿಟಿಷ್ ಗೌರ್ಮೆಂಟ್ ಅಂತೂ ಅವ್ರಿಗೆ ನಾಚಿಕೆ ಇಲ್ಲ. ಹಾ ಸರ್, ನಿನಗೆ ಕೊನೆ ಆಸೆ ನಾನು ತೀರಿಸ್ತೀನಿ ಹೇಳಪ್ಪ. ನನಗೆ ಆಸೆನೆ ಇಲ್ಲ ಅಂತಾನೆ. ಅದಕ್ಕೆ ಇಲ್ಲ ತಂದೆ, ನೀನು ಹೇಳ್ಬೇಕು, ನನ್ನ ಜೀವನದಲ್ಲಿ ಏನೋ ಒಂದು ಒಳ್ಳೆ ಕೆಲಸ ಮಾಡಿದೆ ಅನ್ನಿಸ್ಕೋತೀನಿ ಅಂದ್ರೆ, ಬೇಬೆ ಕೈಯಲ್ಲಿ ನಾನು ರೊಟ್ಟಿ ತಿನ್ನಬೇಕು ಅಂತಾನೆ. ಪಂಜಾಬಲ್ಲಿ ಬೇಬೆ ಅಂದ್ರೆ ತಾಯಿನು ಅಂತಾರೆ. ಅಯ್ಯೋ, ನಿಮ್ ತಾಯಿ ನಾನು ಇಲ್ಲಿಂದ ಕರ್ಸ್ಕೊಂಡು ಬರ್ಲೋ? ಅದಲ್ಲಪ್ಪ, ಏನಾದ್ರೂ ನನ್ನ ಕೈಲಿ ಆಗೋದು ಹೇಳು ಅಂತಾನೆ. ನಾನು ಹೇಳಿದ್ದು ನಮ್ ತಾಯಿ ಅಲ್ಲ. ಪ್ರತಿದಿನ ನನ್ ಜೈಲಲ್ಲಿ ಕಿಟಕಿಯಲ್ಲಿ ನೋಡ್ತಾ ಇದ್ದೆ, ನಮ್ ಬೇಬೆ ಅನ್ನೋ ಯಾರು ದಲಿತ, ನಮ್ಮೆಲ್ಲ ಕೈದಿಗಳ ಯಮೇದ್ಯವನ್ನ ತಲೆ ಮೇಲೆ ಹೊತ್ತು ಕ್ಲೀನ್ ಮಾಡ್ತಾ ಇದ್ದ. ಅವನ್ ಋಣ ತೀರಿಸ್ಕೋಬೇಕು ನನ್ ಸಾಯೋದ್ರೊಳಗಡೆ. ಆಕೆ ಕೈಯಿಂದ ನಾನು ರೊಟ್ಟಿ ತಿನ್ಬೇಕು. ಗಳಗಳಗಳ ಹತ್ತು ಬಿಡ್ತಾನ ಅವನು ಅಕ್ಬರು. ಅಯ್ಯೋ ನಿಜವಾಗ್ಲು ಹೌದಲ್ಲ ಸರ್. ಅವಾಗ ಅಯ್ಯಮ್ಮನ ಕೈಯಲ್ಲಿ, ಅಯ್ಯಮ್ಮ ಬಂದು ರೊಟ್ಟಿ ಕೊಡುವಾಗ, ಬೇಡ ತಂದೆ, ಬೇಡ ದೊರೆ, ನೀವನ್ನ ತಿನ್ಬಾರ್ದು, ನಾನು ಗಲೀಜಮ್ಮ ಅಂತ ಹೇಳಿರ್ತಾಳೆ. ಆದ್ರೆ ಹೇಳಕ್ ಮೊದ್ಲೊಂದು ಮಾತು ಹೇಳ್ತಾಳೆ, ನಾನು ಇವತ್ತು ರಕ್ತ ಬರೋ ತರ ಮೈ ಉಜ್ಜಿಕೊಂಡು ಬಂದಿದ್ದೀನಿ. ಹೌದು ಸರ್. ನನ್ನ ಮೈಯಲ್ಲಿ ಒಂದು ಚೂರು ಕೊಳೆ ಇರಬಾರ್ದು, ಹಂಗ ಉಜ್ಜಿಕೊಂಡು ಬಂದು ರೊಟ್ಟಿ ಮಾಡ್ಕೊಟ್ಟಿದ್ದೀನಿಪ್ಪ, ನೀನ್ ಬಿಡಲ್ಲ ಅಂತ ಗೊತ್ತು. ಈ ಕರುಣಾಜನಕವಾದ ಒಳ್ಳೆಯವರು ಇಲ್ಲದೆ ಇಲ್ಲ ನಮ್ಮ ದೇಶದಲ್ಲಿ ನೋಡ. ಸರ್ ಕರ್ಣನ ಕಡೆಯಿಂದನು, ಏಯ್, ನಿನ್ನದೇ ಅವಕುಲ ಸೂತ ಕುಲ, ಸೂತ ಕುಲ ಸಂಜಾತರಿ ನಮ್ಮ ಎದುರು ನಿಲ್ಲುವ ಅನರ್ಹರು ಅಂತ ಹೇಳ್ತಾನೆ ದ್ರೋಣಾಚಾರ್ಯ. ಹೌದು ಸರ್, ಅವಾಗ ಕರ್ಣ ಆಕ್ಚುಲಿ ನ್ಯಾಯವಂತ, ಹೌದು ಅವನಿಗೆ ಸರ್. ವಿಧಿನೇ ಇಲ್ಲ. ಯಾರು ಆ ಟೈಮಲ್ಲಿ ಅವನಿಗೆ ಹೆಗಲು ಕೊಡ್ತಾರೋ ಅವ್ರ ಕಡೆ ಸ್ವಾಮಿ ಭಕ್ತಿ ಬಂದ್ಬಿಡುತ್ತೆ ಅವನಿಗೆ. ಅವನಿಗೆ ಗೊತ್ತು ದುರ್ಯೋಧನ ಸರಿ ಇಲ್ಲ ಅಂತ, ಆದ್ರೆ ಸ್ವಾಮಿ ಭಕ್ತಿ. ಅನಿರೀಕ್ಷಿತ ಈಗ ನ ಹೋಗಲೇಬೇಕಾದ ಪರ್ಯಂತ ಪರಿಸ್ಥಿತಿ. ಒದ್ದಾಡಿದನು. ಹೌದು
ಯಾರೋ ಖಂಡಿತ ನೀನು ಸರ್. ಇಷ್ಟು ಚೆನ್ನಾಗಿ ಮಾತಾಡ್ತೀಯ, ಯಾರೋ ನೀನು? ಸರ್ ನನ್ನ ಹೆಸರು ರಘು ಅಂತೇಳಿ, ಶಿವಮೊಗ್ಗ ಜಿಲ್ಲೆ ಭದ್ರಾವತಿ ತಾಲೂಕು ಅರಹತೊಳಲು ಅನ್ನೋ ಒಂದು ಗ್ರಾಮ ಒಳ್ಳೆ ಹೋರಾಟಗಾರ ಇದೆಯೋ ನೀನು? ಸರ್. ಈಗ ಒನ್ ಟುಡೇ ಕೂಡ ನನ್ನ ಕೈಲಿ ಆದ ಮಟ್ಟಿಗೆ ಮಾಡ್ತಾ ಇದ್ದೀನಿ. ಆದ್ರೆ ಈ ಕೆಲವೊಂದು ವಿಡಿಯೋಸ್ ಅವನ್ನೆಲ್ಲ ನೋಡಿದ ತಕ್ಷಣ ಕಣ್ಮುಂದೆನೆ ಬಂದಂಗೆ ಆಗುತ್ತೆ, ಅಂಬೇಡ್ಕರ್ ಒಂದು ಧಾರಾವಾಹಿ ಬರ್ತಾ ಇದೆ, ಅದನ್ನ ಸ್ಟಾಪ್ ಮಾಡ್ರಿ ಅಂತೇಳಿ ಒಂದು ಮಾಡಿದ್ರು ಎಷ್ಟು ಅಂತಂದ್ರೆ ಅಸಹ್ಯ ಸರ್, ನೋಡು, ಎಷ್ಟು ಅಸಹ್ಯ ನೋಡು. ಅಲ್ಲ ಜನ ಆತ ಕೂಡ ಒಬ್ಬ ಹೋರಾಟಗಾರ, ಅವನು ಏಯ್, ಮನುಷ್ಯನೇ ನಮ್ಮ ಆರಾಧ್ಯ ದೇವರು. ಏ, ಹೌದಲ್ಲ ಸರ್. ವರ್ಷಕ್ಕೊಂದು ಸಲ ನೀವು ಹೋಗ್ತಿರೇನೋ ಚೈತ್ಯ ಭೂಮಿಗೆ, ನಾನು 3 ಸಲ ಹೋಗ್ತೀನಿ, ನಂಗೆ ಗೊತ್ತಿದೆ. ಸರ್ ಈಗ ಅಂಬೇಡ್ಕರ್ಗೆ ಶಕ್ತಿ ಇತ್ತು, ಹೋರಾಟ ಮಾಡ್ತಾ ಬಂದ್ರು ಏಯ್, ಶಕ್ತಿ ಅವರು ಇತ್ತು ಹಿಂದೆ. ಒಳ್ಳೆ ಹೊಡೆದಾಕ್ಬಿಡ್ತೀನಿ ನಿಂಗೆ, ಶಕ್ತಿ ಎಲ್ಲಿತ್ತು ಪಾಪ? ಚಿಕ್ಕ ಹುಡುಗ ಅಲ್ಲ ನಿಂಗಿಂತ, ನೀನಾದ್ರೂ ಒಳ್ಳೆ ವಾತಾವರಣದಲ್ಲಿ ಬೆಳೆದಿದೀಯ, ಸರ್ ಶಕ್ತಿ ಸರ್ ಅಲ್ಲ, ಬೆಳೆಸ್ಕೊಂಡು ನನ್ನ ಶಕ್ತಿ ಇತ್ತು ಅಂತ ಅಂದ್ರೆ ಹೋರಾಟ ಮಾಡೋ ಶಕ್ತಿ ಇತ್ತು, ಅವ್ರು ಏನ್ ಮಾಡಕ್ ಹೋಗಂದ್ರು ನನಗೆ ಧೈರ್ಯ ಇದೆ ಅಂತ ಹೇಳಿ ಮುಂದಿತ್ತು. 5,000ಕ್ಕೆ 1 ವರ್ಷ 365 ದಿನ ಸಂಬಳ ಮಾಡೋರ್ನ ಕೇಳಿದ್ರ ಸರ್? ನಮ್ ಜಾತಿಲಿ ಮಾಡಿದ್ವಿ ಏ, ಅಷ್ಟು ಇಲ್ವೋ? ದುಡ್ಡಿನ ಮುಖ ಎರಡು ತೋರಿಸ್ತಿಲ್ವೋ ಹಳ್ಳಿಲಿ? ತೋರಿಸ್ತಾ ಇರಲ್ಲ. ಅಲ್ಲ, ನಾನು ಹೇಳ್ತಾ ಇರೋ ಕ್ವಶನ್ ಬಂದು ನಾನು ಹುಟ್ಟಿದ ಮೇಲೆ ನಾನು ನೋಡಕತ್ತಿದ ಮೇಲೆ ಇದನ್ನ ನೋಡ್ತಾ ಇರೋದು, ನಾನು ನೋಡಕತ್ತಿದ ಮೇಲೆ ನನಗೀಗ 30 ವರ್ಷ, ನನಗೆ ಬುದ್ಧಿ ಅಂತ ಬಂದಾದ ಮೇಲೆ ನಾನು ನೋಡ್ತಾ ಇರೋ ಇದು. ಕೊರೋನಾ ಬಂದ ನನಗೆ ಇದು ಇನ್ನೇನು ಕೇಳ್ತಾ ಇದೀನಿ ನಿಮಗೆ ಅಂತಂದ್ರೆ, ಪದೇ ಪದೇ ಕೊರೋನಾ ಪಾಸಿಟಿವ್ ಬಂದೈತೆ ಅಂದ್ರೆ ಅವನಿಂದ ಎಷ್ಟೋ ಕಿಲೋಮೀಟರ್ ದೂರ ಓಡೋಬೇಕು ಅಂತ ಹೇಳಿ ಹೋಗ್ತಾರೆ. ನಮ್ಮನ್ನು ನೋಡಿದಾಗ ಇಲ್ಲ ಬಂಗಾರ, ಸಾರಿ ಬಂಗಾರ, ಅದಕ್ಕಿಂತ ಅಸಹ್ಯವಾಗಿ ನೋಡಿ ನಾನು ಹುಡುಗರು. ಏ, ನಾನು ಪರ್ಮನೆಂಟ್ ಆಗಿ ಪರಮಶೂದ್ರ ಅಂತ ಹೇಳ್ಕೊಳಕ್ ತಯಾರಿದ್ದೀನಿ. ಯಾಕಂದ್ರೆ ಅಲ್ಲ, ನೀವು ಹೇಳಿ ಅನುಭವಿಸ್ತಾ ಇದ್ದೀನಿ, ನಾನು ವಿಡಿಯೋದಲ್ಲಿ ನೀವು ಸರ್ ಅನುಭವಿಸ್ತಾ ಇದ್ದೀನಿ ನಾನು. ಅಲ್ಲ ಸರ್, ಯಾಕಂದ್ರೆ ಇದನ್ನ ನಾನು ಚಿಕ್ಕ ಸಾಕಷ್ಟು ವಯಸ್ಸು, ವಿಡಿಯೋದಲ್ಲಿ ನೋಡಿದ್ದೀನಿ. ನಾವು ಏನ್ ಇದ್ರಲ್ಲಿ ಹುಟ್ಟಬೇಕು ಅಂತ ಏನು ಹುಟ್ಟಿರಲಿಲ್ಲ ಯಾರಿಗೆ? ನನ್ನ ಏನಂತ ಹೇಳಿ ನಿಮ್ಗೆ, ಕಾದಂಬರಿಗಳಲ್ಲಿ, ಕವನಗಳಲ್ಲಿ, ಕಥೆಗಳಲ್ಲಿ ಕೂಡ ಇದನ್ನು ಬರ್ಕೊಂಡು ಬಂದೆ. ಈಗ ನಿಮಗೊಂದು ಸಣ್ಣ ಉದಾಹರಣೆ ಕೊಡ್ತೀನಿ. ನಿನ್ನೆ ಒಂದು ವಿಡಿಯೋ ಆಗಿದೆ, ಚೇತನ್ ಕುಮಾರ್ ಅಂತ ಹೇಳಿ ಚಿತ್ರರಂಗದ ಒಬ್ಬ ನಟ, ಅವನು ಪೂಜಾರರು ಬ್ರಾಹ್ಮಣರನ್ನೆಲ್ಲ ಹಿಂಗೆ ನಮ್ಮನ್ನ ಪೂಜೆ ಮಾಡ್ರಿ ಅದನ್ನ ಮಾಡ್ರಿ ಅಂತ ಹೇಳಿ ಇದ್ ಮಾಡ್ತೇನೆ ಅದಕ್ಕೆ ಒಂದು ಮಾತಾಡಿದಾನೆ. ಅದಾದ್ಮೇಲೆ ಅದೇ ಒಬ್ಬ ಬ್ರಾಹ್ಮಣ ಮನುಷ್ಯ ಫೋನ್ ಅದನ್ನ ವಿಡಿಯೋ ಇಟ್ಟು ಸ್ಲಿಪ್ ಮಾಡಿದ್ದಾನೆ, ಅವನ್ ಮಾತಾಡಿದಾನೆ, ಇನ್ನು ಬ್ರಾಹ್ಮಣರ ಬಗ್ಗೆ ಹೇಳಿದ್ಯಾ, ನಮಗೆ ಮೀಸಲಾತಿ ಇಲ್ಲ, ನಾವ್ ಯಾವ ಬೇಡ ಅಂತ ಹೇಳಿದೀವ ಸರ್. ಮೀಸಲಾತಿ ಹಾ, ಅವ್ರಿಗೆ ಮೀಸಲಾತಿ ಮೀಸಲಾತಿ ನೋಡಪ್ಪ, ಇವಾಗ ನಾನ್ ಇರಲ್ಲ ಹೋರಾತ್ರನ ಗುಣ ನಿನಗೆ ಗೊತ್ತು, ನಾನು ಜಾತಿ ಮತ ಸರ್, ನಾನು ಈಗ 1.5 ವರ್ಷದಿಂದ ನಿಮ್ಮನ್ನ ಫಾಲೋ ಮಾಡ್ತಾ ಬರ್ತಾ ಇರೋದು. ಅಲ್ಲ, ಯಾರಿಗೆ ಮೀಸಲಾತಿ ಇದೆಯೋ ಇಲ್ಲ, ಇಲ್ವೋ, ಏ ನಿನ್ ಮಧ್ಯೆ ಮಾತಾಡ್ಬಿಡ, ಯಾರಿಗೆ ಮೀಸಲಾತಿ ಇದೆಯೋ ಇಲ್ವೋ, ಯಾರನ್ನು ಹರಿಜನ ಅಂತ ಮಹಾತ್ಮ ಗಾಂಧಿ ಅವ್ರು ಕರೆದ್ರು, ಅಂಬೇಡ್ಕರ್ ಅವ್ರು ಅದೇ ಹೇಳಿದ್ರು, ಯಾಕೆ ಹರಿಜನ ಅಂತ ಕರಿತೀರಿ, ಅಲ್ಲಿ ನೀವು ದೂರ ಮಾಡ್ತೀರಾ ಅಂತ ಅಂತ ಕರೆದ್ರು, ಯಾರನ್ನ ಹರಿಜನ ಕೇರಿ ಅಂತ ಮಾಡಿದ್ರು, ಅವರಿಗೆ 2,000 ವರ್ಷ ಮೀಸಲಾತಿ ಕೊಡ್ಬೇಕು ಅಂತ ನಾವು ಹತ್ರ. ಯಾಕೆಂದ್ರೆ 2,000 ವರ್ಷ ಸಾಲ ಇದೀವಿ ನಾವು, ಆದ್ರೆ ಅಂಬೇಡ್ಕರ್ ಎಂಥ ಮಹಾನುಭಾವ ಅಂದ್ರೆ 10 ವರ್ಷ ಕೊಡಿ ಸಾಕು, 10 ವರ್ಷ ಸಾಕು, ನಮ್ಮವ್ರು ಉದ್ಧಾರ ಆಗ್ತಾರೆ ಅಂತ. ಆದ್ರೆ ಅದು ಆಗ್ಲಿಲ್ಲ, ಅದ್ ಬಿಡಿ. ಇವಾಗ ಒಂದು ನೋಡಪ್ಪಿ, ಮೀಸಲಾತಿಯ ದುರುಪಯೋಗ ಆಗ್ತಿದೆ, ಅದು ಕಾನೂನು ವಿರೋಧ, ಅದು ಅದನ್ನ ಕಾನೂನು ವಿರೋಧ ಮಾಡ್ಬೇಕೇ ವಿನಃ ದುರು ಇದನ್ನ ದೂರ್ಬಾರ್ದು. ಹಂಗ್ ಲೆಕ್ಕ ಮಾಡಿದ್ರೆ ಎಷ್ಟು ಜನ ನಾವು ಯಾವುದೇ ಮಧ್ಯೆ ಮಾತಾಡ್ಬಿಡ, ಎಷ್ಟು ಜನ ಅಲ್ಲ ಸರ್, ಒಂದ್ ನಿಮಿಷ ಸರ್, ಸರ್ ಒಂದ್ ನಿಮಿಷ, ನಾನು ಯಾವುದೇ ಸಮುದಾಯನ ದೂರಿ ಮಾತಾಡ್ತಾ ಇಲ್ಲ, ದೂರ ನಮಗೆ ಅಲ್ಲ, ನಾನು ದೂರ್ತಾ ಇಲ್ಲ, ಅವ್ರಿಗೆ ಕೊಡ್ಬೇಡ್ರಿ ಅಂತ ನಾವ್ ಯಾವತ್ತರ ಹೇಳಿದೀವ? ಇಲ್ಲಪ್ಪ, ನಾನು ಇನ್ನ ನೀನು ನಿನ್ ಯಾರು ಯಾರು ಏನ್ ಮಾಡಿದ್ರು ನನ್ನ ಹತ್ರ ಡಿಸ್ಕಸ್ ಮಾಡ್ಬೇಡ ದಯವಿಟ್ಟು, ನಾವಿಬ್ರು ನಮ್ಮ ನಮ್ಮ ಮೈಗೆ ಕೆಸರು ಮೆತ್ಕೊಂಡಂಗ ಆಗುತ್ತೆ, ನಾವು ನಮ್ಮ ಜಯಗಳನ್ನು ಈಗ ಅಲ್ಲ ಸರ್, ಇದು ನಿನ್ನೆ ಮೊನ್ನೆ ವಿಷಯ ನೋಡಿ, ಅದನ್ನ ಮೀಸಲಾತಿ ವಿಚಾರ ಮಾತಾಡೋದಾದ್ರೆ ಬೇಡಪ್ಪ, ಟುಡೇ ಅವ್ರ ಹತ್ರ ಮಾತಾಡ್ತು ನನ್ಗೆ. ಅಲ್ಲ ಸರ್, ಇಲ್ಲ, ಯಾಕೆ ಇದನ್ನ ನಿಮ್ತಕ್ ಮಾತಾಡಿದ್ರೆ ನಮಗೆ ಸಮಾಧಾನ ಆಗೋದು ಅಂತ ನಾನು ನಿಮಗೆ ಫೋನ್ ಮಾಡಿದ್ದು. ಬಂಗಾರ ಹಂಗಲ್ವೋ, ಅವ್ರನ್ನೆಲ್ಲ ತಿದ್ದಕ್ಕಾಗತ್ತೇನೋ ನಾನು ಒಬ್ಬೊಬ್ಬರನ್ನೇ ಇರೋದು ಕಡಿಮೆ ಆಗಲ್ದಿಲ್ಲ. ಅಲ್ಲ ಅಲ್ಲ, ಅದ್ರ ಬದಲು ನಾನು ನಾವು ಸಮಾಜ ಸೇವೆ ಮಾಡೋ ಮಾಡ್ತೀನಿ. ವಿಡಿಯೋ ಬಂದು ಸರ್ ಫೇಸ್ಬುಕ್ ಅಲ್ಲಿ ಬರುತ್ತೆ, ಅಟ್ಲೀಸ್ಟ್ ನನ್ನಂತಾರು ನಿಮ್ಮಂತವ್ರು ಯಾರೋ ಒಬ್ರು ನೋಡ್ಕಂತಾರ. ಇರ್ಲಿ ಬಿಡು, ಅದಕ್ಕೆ ನಾನು ಸಮಾಜನ ಸರಿ ಮಾಡಕ್ ಹೋಗ್ತಾ ಇದ್ದೀನಿ. ಇವಾಗ ನೋಡು, ಹೆಣ್ಣ ನಿಂದನೆ ಮಾಡ್ತಾರೆ, ಹೆಣ್ಣನ್ನು ಎಷ್ಟು ಶೋಷಣೆ ಮಾಡಿದಿರೋ ನಿಮ್ಮನ್ನು ಅಷ್ಟೇ ಶೋಷಣೆ ಮಾಡಿದಾರಪ್ಪ ಈ ಜನ. ಏನೋ ಯೋಗ್ಯತೆ ಇದೆ, ತಾಯಿ ಎಲ್ಲರಿಗೂ ಒಂದೇ ಅಲ್ಲನ, ಹೇಳಕ್ಕೆ ಆಗದೇ ಇರೋ ಪರಿಸ್ಥಿತಿ ಅಲ್ವಾ ಸರ್?
ಭಗವದ್ಗೀತೆ ಬರೆದ ಅವರು, ರಾಮಾಯಣ ಬರೆದವರು ಶೂದ್ರರೇ. ರಾಮಾಯಣ ಯಾಕೋ ಓದಬಾರದು, ವೇದಗಳು ಎಲ್ಲಾರು ಓದಬಹುದು. ಮಂತ್ರ ಹೇಳಿದ ತಕ್ಷಣ ಅವನು ಬ್ರಾಹ್ಮಣ ಅಂತಲ್ಲ. ಸ್ತ್ರೀಯೋ ವೈಶ್ಯಾಸ್ತಿನಿ ಹೇಳಿಲ್ಲ. ನಿನಗೆ ಅಹೋರಾತ್ರನ ಜಾತಿ ಗೊತ್ತಿಲ್ಲ, ಅಹೋರಾತ್ರ ಏನು ಅಂತ ಯಾರಿಗೂ ಗೊತ್ತಿಲ್ಲ. ಅಹೋರಾತ್ರ ಎಲ್ಲಾ ಜಾತಿ ಸೇರಿದವರು ಇಲ್ಲ, ಅತ್ಯಂತ ಅತ್ಯಂತ ಶೋಷಣೆಗೊಳಗಾದ ಜಾತಿ ಅವನು ಅಂತ ತಿಳ್ಕೋ ಅಹೋರಾತ್ರನನ್ನ. ಅದಿಡು, ಸ್ತ್ರೀಯೋ ವೈಶ್ಯಾಸ್ತಾ ಶೂದ್ರ ತೇಪಿ ಯಾಂತಿ ಪರಾಂ ಗತಿಂ ಅಂತಾನೆ ಕೃಷ್ಣ. ಅಂದ್ರೆ ಕೃಷ್ಣ ಖುದ್ದು ನಾನು ಶೂದ್ರ ಅಂತ ಹೇಳ್ತಾನಲ್ಲೋ, ಮಹಾಶೂದ್ರ ಅವನು. ಹೌದು ಸರ್. ಅವನು ಏನ್ ಹೇಳ್ತಾನೆ, ಸ್ತ್ರೀ ಮತ್ತೆ ಈ ಎಲ್ಲರನ್ನು ಒಟ್ಟಿಗೆ ಬೇಕಾದ್ರೆ ಅವ್ರಿಗೂ ವೇದ ಓದೋ ಹಕ್ಕಿದೆ ಅಂತ ಹೇಳೋದದು. ಸ್ತ್ರೀಯೋ ವೈಶ್ಯಾಸ್ತಾ ಶೂದ್ರ ತೇಪಿ ಯಾಂತಿ ಪರಾಂ ಗತಿಂ, ಎಲ್ಲಾ ವೇದಗಳನ್ನು ಓದೋ ಹಕ್ಕಿದೆ ಅವ್ರಿಗೆ. ಇದು ಕಿತ್ಕೊಂಡಿರೋದಕ್ಕೆ ಯಾರೇನ್ ಮಾಡಕ್ಕಾಗತ್ತೆ? ಇಲ್ಲ ಇಲ್ಲ, ಇದು ದೌರ್ಜನ್ಯದಿಂದ ಕಿತ್ಕೊಂಡಿರೋದು. ಅದು ನೀವ್ ಹೇಳದ್ ಬಿಡ ಸರ್, ನನಗೆ ಅರ್ಥ ಆಗುತ್ತೆ. ವೀರಾಂಜನೇಯ ಇದನ್ನಲ್ಲ ಸರ್, ವೀರಾಂಜನೇಯ ಬಂದು ಆದಿಜಾಂಬವನ ಮೊಮ್ಮಗ. ಗೊತ್ತು ಬಂಗಾರು, ನಾ ಎಲ್ಲರೂ ಅಷ್ಟೇ. ಸಿಂಪಲ್ ಸರ್, ನನ್ನ ಕ್ವಶನ್ ಬಂದು, ವೀರಾಂಜನೇಯ ಆದಿಜಾಂಬವನ ಮೊಮ್ಮಗ, ಆದಿಜಾಂಬವ ಬಂದು ಹರಿಜನದ ಸೇರಿದವನು. ಅಲ್ಲಲ್ಲ, ಅವನ ಮೊಮ್ಮಗ. ಆ ಲೆಕ್ಕ ತಗೊಂಡ್ರೆ ನೀನ್ ಗಾಬರಿ ಆಗ್ಬಿಡ್ತೀಯ. ಆ ಕಾಲದಲ್ಲಿ ಶೂದ್ರ 8 ಲಕ್ಷ ವರ್ಷದ ಹಿಂದಿನ ಕತೆ ಹೇಳ್ತಾ ಇದ್ದೀನಿ ನೀನು. 8 ಲಕ್ಷ 90 ಸಾವಿರ ವರ್ಷಗಳ ಹಿಂದೆ ಈ ಶೋಷಣೆ ತುಂಬಾ ಕೆಟ್ಟದಾಗಿ ಶುರುವಾಗಿದ್ದು ಮಹಾಭಾರತದ ಸುಮಾರು 5000 ವರ್ಷಗಳಿಂದ. ಇರ್ಲಿ ಬಿಡ, ನೀನ್ ಒಳ್ಳೆ ನನ್ಗೆ ಊಟ ಮಾಡಿ, ಯಾವ ಫೋನ್ ಬಂದ್ರೆ ಎತ್ಕೋಣ ಅಂತ ಎತ್ಕೊಂಡೆ, ಊಟ ಮಾಡಿದೆ, ಹೊಟ್ಟೆ ತಂಪಾಗಿತ್ತು. ನಿನ್ನಂತ ತಂಪಾದ ಮನುಷ್ಯನ ಫೋನ್ ಬಂತು. ಇಲ್ಲ ಸರ್, ತುಂಬಾ ಹೊತ್ತಿಂದ ಟ್ರೈ ಮಾಡಿದೆ, ಮಾಡ್ಬೇಕು ಅಂತ ಇತ್ತು. ಬಟ್ ಈ ವಿಡಿಯೋ ನೋಡಿದ್ಮೇಲೆ ನಿಮ್ ಜೊತೆಗೆ 5 ನಿಮಿಷ ಮಾತಾಡ್ಬೇಕು ಅನ್ಸ್ತು. ಅದಕ್ಕೆ ಮಾತಾಡಿ ವಿಚಾರದ ಬಗ್ಗೆ ಮಾತಾಡೋಣ ಅಂತ. ಎಲ್ಲರೂ ಒಗ್ಗಟ್ಟಾಗ್ಬೇಕು, ಎಲ್ಲರೂ ಒಗ್ಗಟ್ಟಾಗ್ಬೇಕು, ದೇಶ ಉಳಿಬೇಕು ಅಂದ್ರೆ. ನಿಮ್ಗೊಂದು ವಿಷಯ ಗೊತ್ತಾ ಸರ್, ಈಗ ಹೊಸದಾಗಿ ಸೈಟ್ ಮಾಡ್ತಾರೆ, ಊರಿಂದ ಪಂಚಾಯತಿಯಿಂದ ಒಂದ್ ಸೈಟ್ಗಳು ಅಂತೇಳಿ ಮಾಡ್ತಾರೆ, ಎಲ್ಲಾ ಸಮುದಾಯಕ್ಕೂ ಒಂದ್ ಕಡೆ ಕೊಡ್ತಾರೆ. ಅದೇ ಹರಿಜನ ಸಮುದಾಯಕ್ಕೆ ಹುಟ್ಟೆಚ್ಚುರುತ್ತೆ. ನೀನ್ ಸುಮ್ನೆ ಹೋಗ ಇಲ್ಲಿಂದ. ಎಲ್ಲರಿಗೂ ಬದುಕು ಹಕ್ಕಿದೆಯೋ? ಮನೆ ಸಾಕು ಪ್ರಾಣಿಗಳಿಗಿರುವಂತ ಹಕ್ಕು ಕೂಡ ಇರ್ಲಿಲ್ಲ ಅವ್ರಿಗೆ. ಪಾಪ, ಅವ್ರಿಗೆ ಸಂತೋಷವಾಗಿ ಬದುಕೋಗ್ಬಿಟ್ರು. ಇವರಾದ್ರೂ ಕ್ರೌರ್ಯ ಮಾಡ್ತಿದ್ರು, ಕೊಲ್ತಿದ್ರು, ಪ್ರಾಣಿಗಳನ್ನ ಕೊಂದು ತಿಂತಿದ್ರು. ಆದ್ರೆ ಹರಿಜನರು ಸತ್ತ ಪ್ರಾಣಿಗಳನ್ನ ತಿಂದು ಬದುಕಿದ್ರೆ ಪಾಪ ಇಲ್ಲದವರು ಅವರು. ಏ, ಸತ್ತ ಗೋವನ್ನ ತಿಂತಾ ಇದ್ರು ಇವ್ರು. ಮನೇಲಿ ಹಸು ಸತ್ತೋದ್ರೆ ತಗೊಂಡೋಗ್ರ ಅಂತ ಹೇಳೋರು ಅವರು. 4 ಜನ ಬಂದು ಎತ್ಕೊಂಡೋಗೋ ಸೀನ್ ಇನ್ನು ನನ್ನ ಕಣ್ಣು ಮುಂದೆ ಇದೆ. ನಿಮಗೊಂದು ವಿಷಯ ಗೊತ್ತಾ ಸರ್, ಸ್ವಚ್ಛ ಭಾರತ್ ಅಂತ ಹೇಳಿ ಬಂತು, ನರೇಂದ್ರ ಮೋದಿ ಪ್ರಧಾನಿ ಮಂತ್ರಿ ಅಂತ ಸರ್. ಅಲ್ಲ, ಸಿಂಪಲ್ ಇದ್ರಲ್ಲಿ ಒಂದ್ ಟ್ವಿಸ್ಟ್ ಇದೆ. ಏನು ಸ್ವಚ್ಛ ಭಾರತ್ ಅಂತ ಹೇಳಿ 10 ವರ್ಷದ ಹಿಂದೆ ಇವ್ರು ನರೇಂದ್ರ ಮೋದಿ ಅವರು ತಗೊಂಬಂದ್ರು. ಪಾಲಿಟಿಕ್ಸ್ ನನ್ನ ಹತ್ರ ಮಾತಾಡ್ಬೇಡ. ನನ್ನ 200 ವರ್ಷ 2000 ವರ್ಷದಿಂದ ಸ್ವಚ್ಛ ಭಾರತ್ ಮಾಡ್ತಾ ಇದೀವಲ್ಲ ನಾವು. ಹೌದಪ್ಪ. ಏ ದೇವ್ರುಗಳು, ನೀವು ನಿಮ್ ಬಗ್ಗೆ ಇನ್ನೆಷ್ಟು ಹೊಗಳ್ಬೇಕೆ? ನನ್ನ ಹೊಗಳದ್ ಬೇಡ ಸರ್, ಪ್ರೀತಿ ಇರ್ಲಿ. ನಿಜ ಇಲ್ವೇನೋ, ನಾನು ಎಷ್ಟು ಕರೆಕ್ಟ್ ಆಗಿ ನಿಮ್ಮ ಬಗ್ಗೆ ಬೇಕಾದ್ರೆ 1 ತಿಂಗಳು ಗಳಗಳನೆ ಮಾತಾಡ್ತೀನ. ಅವ್ರ ಹತ್ರ ಅವ್ರು ಮಾತಾಡ್ತಾರೆ ಸರ್, ಪ್ರತಿಯೊಬ್ರು ಅವ್ರು ಮನುಷ್ಯನೇ ಮಾತಾಡ್ತಾರೆ ನೋಡಿ. ನಾ ಎದ್ದಿದ್ದಾರೆ ಹುಡುಗರು, ಯುವಕರು ಜಾಗೃತರಾಗಿದ್ದಾರೆ. ಇಲ್ಲಾಂದ್ರೆ ಒಬ್ಬ ಈ ಜೂಜಾಟದ ವಿಚಾರ ನೋಡ್ತಾ ಇದೀಯಾ? ಇಲ್ಲ ನೋಡಿದೆ ಸರ್, ಅದು ವಿಡಿಯೋ ನೋಡಿದೆ. ಏನಾದ್ರು ಅವನು ಮನುಷ್ಯನೇ, ಅವನಿಗೂ ಸ್ವಾಭಿಮಾನ ಇದೆ. ಅವನು ಸ್ವಾಭಿಮಾನದಿಂದ, ನಾನೊಂದು ಬ್ಯಾಂಕ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಸರ್, ನಾನ್ ನನ್ ಮನೆಗೆ ನನಗೆ ಊಟಕ್ಕೆ ತಿಂಡಿಗೆ ಬರ ಇಲ್ಲ. ಕೆಲವೊಂದನ್ನ ಸಿಸ್ಟಮ್ ನೋಡ್ತಾ ಬರ್ತೀವಲ್ಲ, ತುಂಬಾ ಬೇಜಾರಾಗತ್ತೆ. ಸ್ವಚ್ಛ ಭಾರತ, ನೀವೆಲ್ಲ ಕರೆಕ್ಟ್ ಆಗಿ ಕೆಲಸ ಮಾಡದೇ ಇದ್ದಿದ್ರೆ ಭಾರತ ಇನ್ನಷ್ಟು ದಬ್ಬಾಳಿಕೆ ಗುರಿ ಆಗ್ತಾ ಇತ್ತು. ನಾಚಿಕೆ ಆಗ್ಬೇಕು ಇವ್ರಿಗೆ, ಆದ್ರೆ ತುಂಬಾ ಬೇಜಾರ ಸರ್. ಹೇ, ಯಾರ್ ನ್ಯಾಯ ಕೊಟ್ರು ಇಲ್ವೋ? ದೇವ್ರ ನ್ಯಾಯ ಕೊಟ್ರು. ಹೆಂಗ್ ಹೇಳ, ಒಂದೇ ಒಂದ್ ಘಟನೆ ಹೇಳ ಸರ್. ಗೋಪಾಲಕೃಷ್ಣ ಗೋಕುಲೆ ಕೂಡ
ಈ ಅಸ್ಪೃಶ್ಯತೆಯ ವಿರುದ್ಧ ಹೋರಾಡಿದರೆ ಮಹಾತ್ಮ ಗಾಂಧಿಗೆ ಗುರುಗಳವರು, ಸರ್ ಅವ್ರನ್ನ ಮೀಟ್ ಮಾಡಕ್ಕೆ ಕಲ್ಕತ್ತಾಗ ಹೋಗ್ತಾರೆ. ಮಹಾತ್ಮ ಗಾಂಧಿ ಆತ್ಮಕಥೆ ತೆಗೆದು ನೋಡು, ಅಕ್ಷರ ಸಹ ನಾ ಹೇಳೋದಿದೆ. ಸರ್ ಆವಾಗ ಕಲ್ಕತ್ತಾದಲ್ಲಿ ನಡಿ ಆ ಗಾಂಧಿ ಮಹಾನ್ ಮೋಹನ್ದಾಸ್ ನಡಿ ವೈಸ್ರಾಯ್ ಮೀಟ್ ಮಾಡೋಣ ಕರೆದಿದ್ದಾರೆ ಅಂತ ಹೇಳ್ತಾನೆ ಗೋಪಾಲಕೃಷ್ಣ ಗೋಕುಲ್. ಆಯ್ತು ಅಂತ ಖುಷಿ ಖುಷಿಯಾಗಿ ಹುಡುಗ ಆವಾಗ ತಾನೆ ಆಫ್ರಿಕಾದಿಂದ ಬಂದಿರೋ ಮಹಾತ್ಮ ಗಾಂಧಿ ಹೋಗ್ತಾರೆ. ಸರ್ ಹೋದ್ರೆ ವೈಸ್ರಾಯ್ ಮೀಟಿಂಗ್ ವೇಟಿಂಗ್ ಹಾಲ್ ಅಲ್ಲಿ ತುಂಬಾ ಜನ ವಿಕೃತ ಹೆಣ್ಣುಗಳು ಕೂತಿರ್ತಾರೆ. ಅಂದ್ರೆ ಅವ್ರು ಹೆಣ್ಣು ತರ ಇಲ್ಲ, ಹೆಣ್ಣುಗಳು. ಸರ್ ಮಹಾತ್ಮ ಗಾಂಧಿ ಗಮನಿಸಿ ನೋಡಿದ್ರೆ ಎಲ್ಲೋ ಒಳ್ಳೆ ಒಳ್ಳೆ ಆಭರಣಗಳು, ಐಶ್ವರ್ಯದ ಆಭರಣಗಳು ಹಾಕೊಂಡಿದ್ದಾರೆ, ರಿಚ್ ಒಡವೆಗಳು ಹಾಕೊಂಡಿದ್ದಾರೆ, ಮತ್ತೆ ಹೈ ಎಂಡ್ ಸೀರೆಗಳು ಉಟ್ಕೊಂಡಿದ್ದಾರೆ. ಸರ್ ಆದ್ರೆ ಅವರು ಹೆಣ್ಣುಗಳಲ್ಲ, ಸರ್ ಏನು ಒಂದು 20 ಜನರ ಮೇಲೆ ಇರ್ತಾರೆ. ಸರ್ ಗಾಂಧಿ ಗಾಬರಿ ಆಗ್ಬಿಟ್ಟು ಏನ್ ಇವರೆಲ್ಲ, ಅದ್ ಮತ್ತೆ ಹೇಳ್ತೀನಿ ಬಾ ಅಂತಾರೆ ಗೋಖಲೆ. ಇಲ್ಲ ಇಲ್ಲ ಹೇಳಿ ದಯವಿಟ್ಟು ಅಂತ ಹೇಳಿದ್ರೆ, ಈ ವೈಸ್ರಾಯ್ಗೆ ಸ್ವಲ್ಪ ಶೋಕ್ ಜಾಸ್ತಿ, ಆಟ ಆಡಿಸೋದ್ ಜಾಸ್ತಿ, ಈ ರಾಜರುಗಳಿಗೆ ಪೆನ್ಷನ್ ಕೊಡ್ಬೇಕು, ಯಾರು ಚೆನ್ನಾಗಿ ಹೆಣ್ಣಿನ ತರ ಅಲಂಕಾರ ಮಾಡ್ಕೊಂಡ್ ಬಂದ್ರೆ ಅವ್ರಿಗೆ ಕೊಡ್ತೀನಿ ಜಾಸ್ತಿ ಪೆನ್ಷನ್ ಅಂತಾನೆ. ಅದಕ್ಕೆ ಬಂದು ಕ್ಯೂಲ್ ಕೂತಿದಾರೆ ನೋಡಿ ಇವರು ದುರ್ಗತಿ ಮಾಡಿರೋದಕ್ಕೆ ಅಂತ ಹೇಳ್ತಾನೆ. ದೇಶನ ಈ ರೀತಿ ಒಳಜಗಳ ಮಾಡಿಕೊಂಡು ದೇಶನ ಜನಗಳನ್ನ ತುಳ್ಕೊಂಡು ಮಾಡಿರೋ ಗತಿ ನೋಡ ಹೆಂಗಾಯ್ತು ಅವ್ರಿಗೆ. ರಾಜರು ಎಲ್ಲ ರಾಜರುಗಳೇ ಅಲ್ಲೇ. ಹೌದು ಅಂದ್ರೆ ನಾ ಜನ ಮಾಡೋ ತಪ್ಪಿಗೆ ಸರ್ ದೇಶ ದೇಹ ಮಾಡಿದ ತಪ್ಪಿಗೆ, ಅಹೋರಾತ್ರ ಭಾಷೆ ಇದು, ದೇಹ ಮಾಡಿದ ತಪ್ಪಿಗೆ ದೇಶ ಶಿಕ್ಷಿಸದೆ ಇದ್ರು ದೇವ ಶಿಕ್ಷಿಸ್ತಾನ. ದೇವ ಶಿಕ್ಷಿಸ್ತಾ ಇದ್ದಾನೆ ಸರ್, ಅದನ್ನ ಒಪ್ಕೊಂತಾ ಇದೀವಿ ಸರ್. ಈಗ್ಲೂ ಕೂಡ ನಮ್ಮವರು ದೇವಸ್ಥಾನದೊಳಗೆ ಹೋಗಂಗಿಲ್ಲ. ತಪ್ಪು ನಡಿಯೋ ಹೋಗೋಣ, ಎಲ್ಲೋ ನಡಿಯಪ್ಪ ಬಂಗಾರ. ಈ ಸಾರಿ ಬೆಂಗಳೂರಿಗೆ ಬಂದಾಗ ಎಲ್ಲಿ ತಪ್ಪದು, ಆ ರೀತಿ ಇರಬಾರ್ದು. ಹೋಗ್ಬೇಕು ಅದು, ಹೋಗೇ ಬಿಡೋಣ. ಅದು ಏನೋ ಪ್ರಾಣಿಗಳೋದ್ರೂ ಪರ ಇಲ್ಲ, ಅದು ಯಾವ್ಯಾವ ದೇವಸ್ಥಾನದಲ್ಲಿ ಬಿಡ್ತಾ ಇಲ್ವಾ ಹೇಳ್ಬಿಡ, ಹೋಗ್ಬಿಡೋಣ. ನಾನು ಹಳ್ಳಿಲಿ ಇದ್ದೀನಲ್ಲ ಸರ್, ನಿಮ್ಮ ಹಳ್ಳಿಲೇ ಹೋಗೋಣ. ನಡಿಯ ಯಾವ್ದು ಹಳ್ಳಿ? ಶಿವಮೊಗ್ಗದಲ್ಲಿ ಹೇಳಿ. ಈಗ್ಲೂ ಕೂಡ ದೇವಸ್ಥಾನದೊಳಗೆ ನಮ್ಮವ್ರು ಹೋಗಲ್ಲ, ಅವರ ಹೋಗ್ಬಿಡೋಣ ನಿಂತ್ಕಂತಾರೆ. ನಡಿಯ ಬೇಡವೋ, ಹೊಟ್ಟೆ ಉರಿಸ್ಬೇಡ ನೀನು, ಹೋಗೋಣ ನಡಿಯಪ್ಪ. ಆ ದೇವಸ್ಥಾನದಲ್ಲಿ ಒಳಗೆ ಹೋಗ್ಬೇಡ ನಡಿಯ, ರಕ್ತ ತರ್ಪಣ ಆಗೋಗ್ಲಿ. ನಿಮಗ್ ಕೇಳಿ ಹೊಟ್ಟೆ ಉರಿಯುತ್ತಲ್ಲ ಸರ್. ಅವನಪ್ಪ ನನಗೆ ನಂಗೆ ಅನುಭವಿಸಿ ನನಗೆ ತುಂಬಾ ದುಃಖ ಆಗುತ್ತೋ. ಪ್ರತಿದಿನ ನಾವು ಸಾರಿ ಕಣ, ಸಾರಿ ಕಣ, ಸಾರಿ ಬಂಗಾರು. ಅಂತ ಕಡೆ ದೇವ್ರು ಇರಲ್ಲ ಬಿಡು. ಯಾವ ದೇವಸ್ಥಾನದೊಳಗಡೆ ನಿಮಗ್ ಪ್ರವೇಶ ಇಲ್ವೋ ಅಲ್ಲಿ ದೇವ್ರೇ ಇರಲ್ಲ, ದೆವ್ವ ಇರತ್ತಲ್ಲಿ. ಓಕೆ, ಎಲ್ಲಿ ದೇವರಿಲ್ಲದ ಜಾಗ ದೇವರಿಗೆ ಗೊತ್ತಿಲ್ಲ, ದೇವರಿರುವ ಜಾಗ ನಮಗ್ಯಾಕೆ ಗೊತ್ತಿಲ್ಲ? ಎಲ್ಲೆಲ್ಲಿ ಅವನಿರಲು, ಅವನಿರುವ ಅರಿವಿರುವ ನರಜಾತಿಗಿಂತಲೂ, ಅರಿವಿರದ ನರಜಾತಿಗಿಂತಲೂ ಇರುವೆಯಾದರೂ ಸರಿಯು ಅವನ ಇರುವಿನ ಅರಿವು ಗೊತ್ತಿರಲು ಅಲ್ಲೇನೋ. ಹೌದು ಸರ್, ಮತ್ತೆ ನಾವು ಆಗಲೇ ಸಿದ್ಧ ಆಗ್ಬಿಟ್ಟಿದ್ವಿ ಸರ್. ನಮಗೆ ಏನು ಕೊಡದೇ ಇರೋ ದೇವ್ರನ್ನ ಪೂಜಿಸಕ್ಕಿಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮಗೆಲ್ಲ ಕೊಟ್ಟಿದ್ದಾನೆ, ಅವನ್ನ ಪೂಜಬೇಕು ಅಂತ ಹೇಳಿ ಅವನ್ ಫೋಟೋ ಇಟ್ಟೆ. ನಾವು ಈವನ್ ಟುಡೇ ನನ್ ಮನೆ ದೇವ್ರ ನನ್ ಮನೆ ನೋಡಿಲ್ಲ, ಇದ್ರಲ್ಲಿ ಬಾಂಬೆ ನೋಡಿಲ್ಲ ನೀನು? ಒಮ್ಮೆ ನೋಡಿಲ್ಲ ಸರ್ ಅವರು ನಾನು. ಹುಟ್ಟಿದ ದಿನ ಮತ್ತೆ ಅವರು ವೈಕ್ಯವಾದ ದಿನ ಇಲ್ಲಿ. ಈ ಪ್ರಪಂಚದ ಯಾವ ದೇಗುಲಕ್ಕೂ ಇರಲ್ಲ ಅಷ್ಟು ರಶ್, ಅಷ್ಟು ಜನ ಕ್ಯೂ. ನಾನ್ ನೋಡ್ತಾ ಇದ್ ಒಂದ್ ದಿವಸ ನಡ್ಕೊಂಡು ಹೋಗಿ 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 ಕಿಲೋಮೀಟರ್ ಗಟ್ಲೆ ಕ್ಯೂನೋ. ಎಂತ ಬದುಕದು? ಸಾಕು ಸರ್, ಒಂದ್ ದಿನ ಬದುಕಿದ್ರೆ ಸಾಕು ಸರ್. ಒನ್ ಡೇ ಆತರ ಅವ್ರ ಹತ್ರ ಕಾಲ ಹೆಂಗ್ ಗೊತ್ತೇನಾ? ಒಬ್ಬ ಮಹಾಪುರುಷನನ್ನ ಮಹಾಪುರುಷ ಅಂದ್ರೆ ಅವನಿಗೆ ಕಟ್ಬಿಡ್ತಾರೆ, ವಿತಿನ್ ಸೆಕೆಂಡ್ ಡೇ ರೆಡಿ ಇರುತ್ತೆ ಸರ್. ಮತ್ತೆ ಇನ್ನೊಬ್ಬ, ಇವಾಗ ಈ ಸರ್ಕಾರ ಸರಿ ಇಲ್ಲ ಅಂದ್ರೆ ಓ ಆಪೋಸಿಟ್ ಸರ್ಕಾರದ ಕಡೆಯವನು ಜಾಸೂಸ್. ಅವ್ರ ಕಡೆನು ಅವನ್ ನೋಡು, ಅವನು ಷಂಡ ಚೂಡ ಹೇಳ್ತಾನೆ. ಅಹೋರಾತ್ರ ಜೂಜು ವಿರುದ್ಧ ದನಿ ಎತ್ತಿದಾನೆ, ಅದಕ್ಕೆ ಹೆಣ್ಣು ನಿಂದನೆ ಮಾಡಿದ್ದಕ್ಕೆ ಕಿಚ್ಚಾಸು ದೀಪನ ವಿರುದ್ಧ ದನಿ ಎತ್ತಿದ್ದಾನೆ ಅಂದ್ರೆ ನನಗೆ ಯಾರೋ ಸುಪಾರಿ ಕೊಟ್ಟಿದ್ದಾರೆ. ಥೂ, ಎಂತ ಬದುಕೋ ಇವಳಿಲ್ಲ. ನಾನು ಅದಕ್ಕೆ ಕರೆಕ್ಟ್ ಇಟ್ಟಿದ್ರಲ್ಲ ಸರ್ ನೀವ್ ಹೆಸರು. ಹೌದು, ಹೆಣ್ಣು ನಿಂದನೆ ಮಾಡಿದವರೆಲ್ಲ ಶೆಂಟ್ರೆ, ಅದು ಯಾರೇ ಆಗೋಗಿಲ್ಲ. ಅದಕ್ಕೆ ಮಾತ್ರ ಜಾತಿ ಮತ ಭೇದ ಇಲ್ಲ. ನಾಳೆ ಯಾರೇ ಆಗ್ಲಿ, ಯಾರೇ ಆಗಿರ್ಲಿ ಸರ್, ಹೆಣ್ಣು ನಮ್ಮಅಮ್ಮ ನಮ್ಮಅಕ್ಕ ನನ್ನ ಮಗಳು ಹೆಣ್ಣಲ್ವಾ ಸರ್? ಮಾಡಬಾರ್ದು. ನಾವು ಬೇರೆ ಯಾವ್ದೋ ಹೆಣ್ಮಕ್ಳಿಗೆ ಬೈತೀವಿ ಅನ್ನೋದಕ್ಕಿಂತ ನನ್ನ ಮಗಳಿಗೆ, ನನ್ನ ತಾಯಿಗೆ, ನನ್ನ ಅಕ್ಕನಿಗೆ, ಒಡೆ ಹುಟ್ಟಿದ ಅಕ್ಕನಿಗೆ ಹೆಂಗ್ ಬೇಕಂಗ್ ಮಾತಾಡ್ತೀವ? ನೀನ್ ಯಾರೋ, ನೀನು ಇಷ್ಟು ಸಂವೇದನೆ ಇರೋನು, ನೀನ್ ಯಾರೋ, ನೀನು ನಿನ್ ಫೋಟೋ ಹಾಕು
ಈ ವಿಡಿಯೋ ಜೊತೆ ಹಾಕ್ತೀನಿ ನಿಂದು. ಓಕೆ ಸರ್. ಧೈರ್ಯ ಇದೆಯಾ? ಹಾ ಸರ್, ಹಾಕ್ತೀನಿ ಹಾಕ್ತೀನಿ ಸರ್, ನಿಮಗೆ ಹಾಕ್ತೀನಿ ಸರ್. ಏನೋ ಸಾವಿರಾರು ಫೋನ್ಗಳು ಮಾಡ್ತಾರೆ, ಹೊಟ್ಟೆ ಸಂಕಟ ಆಗುತ್ತೆ, ನಾನು ಮಾತಾಡಕ್ ಆಗ್ತಿಲ್ಲ ಎಲ್ಲಾರನು. ದಿನಕ್ಕೆ ಎಷ್ಟು ಜನ ಎಷ್ಟು ನಿಮಗೊಂದು ಕಷ್ಟ. ಇದನ್ನ ಹೇಳ್ತೀನಿ ಸರ್, ನಿಮಗೇನು ಫೋನ್ ಬರ್ತಾವಲ್ಲ ಪ್ರತಿ ಒಬ್ಬರದ್ದು ಸಾವಿರಾರು ಸಮಸ್ಯೆಗಳು ಇಟ್ಕೊಂಡೆ ನಿಮಗೆ ಬೇಡ ಅದು. ಪಾಪ ಕಣ, ನಾ ಏನ್ ಮಾಡ್ಲಿ ಹೇಳಪ್ಪ, ನೀನು ಬೈಬಾರ್ದು ಅಂತಾರೆ, ಬೈದೇ ಇದ್ರೆ ದಿನ ಇಲ್ಲ ಎಲ್ಲ ಮಾತಾಡ್ಬೇಕಾಗತ್ತೆ ನಾನು. ಇಲ್ಲ ಸರ್, ಒಬ್ಬ ಮನುಷ್ಯನಿಗೆ ತಾಳ್ಮೆ, ನನ್ನ ಫ್ಯಾಮಿಲಿ, ಅದು ನೀವು ಮಾಡ್ತಾ ಇರೋ ತಪ್ಪು ಅಂತ ನಾನು ಯಾವ ಕಾರಣ ಕೇಳ್ತಿಲ್ಲ ಸರ್. ಒಬ್ಬ ಪೇಷಂಟ್ಸ್ ಇದ್ದಾಗ, ಫ್ರೀ ಇದ್ದಾಗ ನೀವು ಪ್ರತಿಯೊಬ್ಬರು ಫೋನ್ ಪಿಕ್ ಮಾಡೇ ಮಾಡ್ತಾ ಇದ್ರ, ನಾನು ನಿಮ್ ಜೊತೆ ಮಾತಾಡ್ತಿರೋದು ಇಲ್ಲ, ಎರಡನೇ ಸರ್ತಿ. ಎಲ್ಲಾರು ದೂರ ಆಗ್ಲಿ ಅಂತಾನೆ ಬೈತೀನಿ. ಯಾಕೆಂದ್ರೆ ಒಬ್ಬನೇ ಇದ್ರೆ ನಾನು ಹೋರಾಟ ಚೆನ್ನಾಗಿ ಮಾಡ್ಬೋದು, ಎಲ್ಲಾರ್ಗು ಕಚ್ಕೊಂಡ್ರೆ ಆಗಲ್ವಾ ಹೋರಾಟ. ಮತ್ತೆ ನೀವು ಒಂದು ಅರಳಿ ಮರದ್ದು ತಂತಿ ಕಟ್ಟಿದ್ರಲ್ಲ, ಕಿತ್ತಿದ್ರಲ್ಲ ಸರ್, ಹಾ, ನಾನ್ ಕಿತ್ತಿದ್ದೀನಿ, ಆ ಫೋಟೋ ನಾಳೆ ಹಾಕ್ತೀನಿ ನಿಮಗೆ. ಹಾಕು ಬಂಗಾರ. ಏ ಇನ್ನೊಂದು, ಹಾ ಸರ್. ಹರಿಜನ ಕೇರಿಯ ಮರ ಇವ್ರಿಗೆ ಬೇಕು, ಹಾ ಸರ್, ಹರಿಜನ ಕೇರಿಯ ನಾಯಿಗೆ ಜಾತಿ ಇಲ್ಲ. ಹೌದು ಸರ್. ಇದು ಏನೋ, ಇದು ಮನುಷ್ಯರು ಎಂತ ಕ್ರೌರ್ಯನೋ ಇದು. ನಮ್ಮ ದುರಂತ ಇವಾಗ ಈ ವಿಡಿಯೋ ಹಾಕಿದ್ರೆ ಅಂತಾರೆ ಅವ್ರತ್ರ ಪ್ರೋತ್ಸಾಹ ಮಾಡ್ತಾನೆ. ಏನೋ ಪ್ರೋತ್ಸಾಹ, ಒಬ್ರು ಕಷ್ಟನ ಹೇಳೋದು ತಪ್ಪೇನೋ? ಹಿಸ್ಟ್ರಿ ಯಾವ ಸರ್ ಗೊತ್ತಿಲ್ಲದೆ ಇರೋನು ಹೇಳೋದು ಹಿಸ್ಟ್ರಿ ಸರ್, ಏನ್ ರಚಿಸೋಕಾಗುತ್ತೆ? ಗೊತ್ತಾ ಸರ್, ನಮ್ಮ ಇದನ್ನ ಅವ್ರತ್ರ ಕತೆ ಹೇಳ್ತಾನೆ, ಪ್ರೋತ್ಸಾಹಿಸ್ತಾನೆ, ಆಹಾ ನಮ್ಮ ಫೀಲಿಂಗ್ಸ್ ನ ನಿಮ್ ಜೊತೆ ಹಂಚ್ಕೊಂಡಿದೀವಿ, ನಾವ್ ಯಾವನಿಗೇನು ಇಲ್ಲೇನು ಇದನ್ನ ಕೇಳಿಲ್ಲ ಸರ್, ನಮಗೇನೋ ಮಾಡ್ಬರ್ರಿ ಅಂತ ಕೇಳ್ತಾರೆ, ನನ್ನ ನೋವು ನಿಮ್ ಜೊತೆ ಶೇರ್ ಮಾಡ್ತಾ ಇದೀನಿ ಅಷ್ಟೇ. ಫಾರ್ ಎಕ್ಸಾಂಪಲ್, ರಾಜಣ್ಣ ಅಂತ ಒಂದು ತೆಲುಗು ಪಿಕ್ಚರ್ ಇದೆ, ಸರ್ ನೋಡು ನೀನು, ನೀನು ಇವತ್ತು ರಾತ್ರಿ ನೋಡೋದು ಯೂಟ್ಯೂಬ್ ಅಲ್ಲಿ ಫ್ರೀ ಸಿಗತ್ತೆ. ಏ ಸರ್, ಹೆಣ್ಣಿನ ಗುಪ್ತಾಂಗಗಳಿಗೆ ಟ್ಯಾಕ್ಸ್ ಹಾಕಿದ್ದಾರೆ, ಶೋಷಣೆಗೆ ಒಳಗಾದವರಿಗೆ. ನಿಮಗೆ ನಿನ್ನೊಂದು ಗೊತ್ತು, ಶಿವಮೊಗ್ಗ ಜಿಲ್ಲೆ ಚಂದ್ರಗುತ್ತಿ ಅಂತ ಹೇಳಿ ಒಂದು ಗೊತ್ತು ಗೊತ್ತು ಊರಿದೆ. ಗೊತ್ತು. ನಮ್ಮ ಅಕ್ಕರು, ನಮ್ಮ ತಂಗಿಯರು, ನಮ್ಮ ತಾಯಿಯರು, ಅವರಮ್ಮರು, ಮೇಲ್ಜಾತಿಯವರು ಉಂಡಿರೋ ಎಲೆ ಮೇಲೆ ಉರುಳಿಸ್ತೇವೆ. ಸಾರಿ ಕಣ, ಸಾರಿ ಕಣ, ಸಾರಿ ಬಂಗಾರ, ಸಾರಿ ಕಣ. ನೀನು ಕಾರಣ ಜನ್ಮ ಅನ್ಸತ್ತೆ, ನೀನೇನು ದೊಡ್ಡ ವ್ಯಕ್ತಿ ಆಗ್ತೀಯ ಅನ್ಸತ್ತಪ್ಪ ನನಗೇನು. ಯಾರಿಗೆ ಸಂವೇದನೆ ಇದೆಯೋ ಅವರೆಲ್ಲ ಒಳ್ಳೆ ಜನನು, ದೇಶನ ಉದ್ಧಾರ ಮಾಡಕ್ ಬಂದಿರೋರು ನೀವೆಲ್ಲ. ಇದೆಲ್ಲ ಬಹಳ ನೋವು ಸರ್. ಬಂಗಾರು ತಪ್ಪಾಯ್ತಪ್ಪ, ನೋಡ್ತಿರೋ ನಾವೆಲ್ಲ ಕಟ್ಟಣ, ಬದುಕಿರೋವರೆಗೂ ಅವ್ರ ಹತ್ರ ನಿಮ್ಮೆಲ್ಲರ ಜೊತೆಗಿರ್ತಾನೆ, ಸರ್ ಎಲ್ಲಾರ ಜೊತೆಗಿರ್ತಾನೆ, ಶೋಷಿತ ವರ್ಗ, ಪ್ರಾಣಿ ಪಕ್ಷಿ ಗಿಡ ಮರ ಎಲ್ಲಾರ ಜೊತೆಗೂ ಇರ್ತಾನೆ. ಸರ್, ನಾನು ಅನ್ನೋ ಅಹಂಕಾರ ಬಂದ್ರೆ ಮತ್ತೆ ಅವನಿಗೆ ಜಾತಿ ಇಲ್ಲ, ಅವನು ಅಧರ್ಮ. ಅವನು ಅವನು ಏನಾದ್ರೂ ತುಳಿದ್ರೆ ಅವನು ಒಳ್ಳೆಯವನಲ್ಲ, ಅವನು ಯಾವ ಜಾತಿ, ಯಾವ ಕುಲ ಯಾವುದು ಇಲ್ಲ ಅವನಿಗೆ, ಅವನೊಬ್ಬ ಅಧರ್ಮಿ ಅಷ್ಟೇ, ಅವನು ಧರ್ಮಕ್ಕೂ ಸೇರಿದವನಲ್ಲ. ಏನೋ ಇದು, ನೀನ್ ಮನ್ಸು ಬಿಚ್ಚಿ ಹೇಳೋ ಕರ್ನಾಟಕದ ಜನನ ಈ ಸಂದರ್ಭದಲ್ಲಿ ಜೂಜಾಡ್ಸೋದು ಸರಿನಾ ತಪ್ಪ ಹೇಳ್ಬಿಡ. ಜೂಜಾಡಿಸ್ತಾ ಇಲ್ಲ ಸರ್, ನಮ್ಮ ತಾಯಿನ ನಾವು ಬೇರೆಯವ್ರಿಗೆ ಕೊಟ್ಟಂಗದು ಏನಿಲ್ರಿ, ತಾಯಿನ ಬೇಡ. ತುಂಬಾ ಹೆಂಗ್ ಗೊತ್ತಾ ಸರ್, ಜೂಜಾಡೋದು ಗೆದ್ದವನು ಖುಷಿಯಾಗಿರ್ತಾನೆ, ಸೋತವನು ಅಲ್ಲ. ಯಾಕೆ ಅವ್ರು ಆಡೋರಿಗೆ ಬುದ್ಧಿ ಇಲ್ವಾ ಅಂತಾರೆ? ಆಡಿಸೋದು ಇದ್ದಾಗ ಬುದ್ಧಿ ಇಲ್ದಿ ಇರೋ, ಬುದ್ಧಿ ಇಲ್ದೇ ಇರೋ ಜನಕ್ಕೆ ಅಲ್ಲೇ ನಾವು ಜನ ಶೋಷಣೆ ಮಾಡಿದ್ದು. ಜೂಜಾಡೋನು ಆ ಪ್ರತಿ ಅವನು ಗೆಲ್ಬೇಕು ಅಂತಾನೆ ಪ್ರತಿ ಒಬ್ಬನು, ಈಗ ನಾವು ರನ್ನಿಂಗ್ ರೇಸಿಗೆ ಗೆಲ್ಬೇಕು ಅಂತಾನೆ ಹೋಗಿರ್ತೀವಿ, ಅಲ್ಲಿ ಗೆಲ್ಲೋದು ಯಾವನೋ ಒಬ್ಬನು, ಸೋತಿರೋರು ಅಷ್ಟೂ ಜನದ್ದು ಮನಸ್ಥಿತಿ ಹಿಂಗಿರುತ್ತೆ, ಅವ್ರು ಮಾಡಿರೋ ಪ್ರಾಕ್ಟೀಸ್ ಹೆಂಗಿರುತ್ತೆ ಅಂದ್ ಅದೇ ತರ ಜೂಜಲ್ಲಿ ನಾನು ಹೇಳೋದು ಸರ್, ಅವ್ನ್ ಯಾವ ರೀತಿ ದುಡ್ಡು ತಂದು ಜೂಜ ಆಡ್ತಿದ್ದಾನೆ ಅನ್ನೋದು ಇಂಪಾರ್ಟೆಂಟ್ ಗೊತ್ತಾಗಲ್ಲ, ದುಡ್ಡು ಬಂದಿರೋದು ಅಷ್ಟೇ ಗೊತ್ತಾಗಿರುತ್ತೆ, ಸೋತನೋ ಹಾಸ್ಪಿಟ್ಲ್ ತಂದಿದ್ದಾನೋ ಅವ್ನ್. ನೀನು ಮೋಸ್ಟ್ಲಿ ಕರ್ನಾಟಕದಲ್ಲಿ ಸಿಕ್ಕ ರತ್ನಗಳಲ್ಲಿ ನೀನೊಬ್ಬ ಅಹೋರಾತ್ರನಿಗೆ. ಇವತ್ತು ಯಾವ ಮುಹೂರ್ತ ಗೊತ್ತಿಲ್ಲ ನಿನ್ ಫೋನ್ ಎತ್ತದೆ, ನಂಗ್ ಗೊತ್ತಿಲ್ಲ ನೀನ್ ಯಾರು ಅಂತ ಎತ್ತದೆ. ನೋಡಿದ್ರೆ ನೀನು ಒಂದು ಒಳ್ಳೆ ರತ್ನ ಕಣ, ನೀನ್ ಚೆನ್ನಾಗಾಗ್ತೀಯ ಹೋಗ, ನೀನ್ ನೀನ್ ತುಂಬಾ ಚೆನ್ನಾಗಾಗ್ತೀಯ, ದೊಡ್ಡ ವ್ಯಕ್ತಿ ಆಗ್ತೀಯ, ಜನಗಳನ್ನ ನೀನು ಕಣ್ಣೊರೆಸೋ ಮಹಾಪುರುಷ ಆಗ್ತೀಯ ಹೋಗ. ಥ್ಯಾಂಕ್ ಯು ಸರ್, ನಿಮ್ಮ ಆಶೀರ್ವಾದ ಸರ್. ಬದುಕಿದ್ರೆ ಸರ್ ನಾನು ಎಲ್ಲರಿಗೂ ಒಳ್ಳೇದ್ ಮಾಡ್ತೀನಿ ಅಂತ, ಅಟ್ಲೀಸ್ಟ್ 100 ಜನಕ್ಕಾರೆ ನನ್ನ ಹೆಸರು ಹೇಳಂಗು ಮಾಡಿ ಅದು ಐಶ್ವರ್ಯ ಅಂದ್ರೆ, ಅದು ಐಶ್ವರ್ಯ ಅಂದ್ರೆ
ಬಟ್ ನನಗೊಂದು ಪ್ರತಿಜ್ಞೆ ಮಾಡು, ನಾನು ಹೆಣ್ಣ ನಿಂದನೆ ಮಾಡುವುದಿಲ್ಲ ಅಂತ. ಹೆಣ್ಣು ನಿಂದನೆ ಅಲ್ಲ ಸರ್, ನನ್ನ ತಾಯಿ ನಿಂದನೆ ಮಾಡಲ್ಲ, ನನ್ನ ಜೀವ ಇರೋ ತನಕ. ಎಲ್ಲ ಶತ್ರುಗಳಿಗೂ ಮಾಡಲ್ಲ ಅಂತೇಳಿ. ಯಾರು ನನ್ನ ತಾಯಿ? ಅವ್ರ ಅಮ್ಮ ನನ್ನ ತಾಯಿ ಅಲ್ವಾ ಸರ್? ಹಾ, ಮತ್ತೆ ಯಾರಾದ್ರೂ ಹೆಣ್ಣ ನಿಂದನೆ ಹೆಣ್ಣು ಮಾಡಿದ್ರೆ ನನ್ನ ಏನ್ ತಾಯಿ ಮಾಡ್ತೀಯ? ಅಲ್ವಾ? ಯಾರಾದ್ರೂ ಹೆಣ್ಣ ನಿಂದನೆ ಮಾಡಿದ್ರೆ ಏನಂತ ಹೇಳು. ಅಲ್ಲಿ ಅಲ್ಲಿ ಸರ್, ಅಲ್ಲಿ ಆ ಕ್ಷಣ ಅವನು ತಪ್ಪಾಯ್ತು ಅಂತ ಕೇಳೋವರಿಗೂ, ಅವನ ಮನಸ್ಥಿತಿಗೆ, ಅವನಿಗೆ, ಅವನ ಅಕ್ಕ ಅವ್ರ ತಂಗಿ ಅಷ್ಟನ್ನು ಕರ್ಕೊಂಡ್ಬಂದು ನಿಲ್ಸಿ, ನನ್ನ ಅಕ್ಕ ಅಲ್ಲ, ಅವ್ರ ಅಕ್ಕ ಅವ್ರ ತಂಗಿ ಅವ್ರು ಅಷ್ಟನ್ನು ಕರ್ಕೊಂಡ್ಬಂದು ನಿಲ್ಸಿ, ಮಾಡು ಇವಾಗ ಅಂತೀಯಲ್ಲ. ನೀನ್ ಏನ್ ಹೇಳ್ತಿ ಹೇಳಪ್ಪ ಈಗ? ಈಗ ನನ್ನ ಅಮ್ಮನ ಇದಾರೆ, ನಿನ್ನ ಅದು ಅಮ್ಮನ ಇದಾರೆ, ಇವ್ರ ಅದು ಇದ್ರಿಗೆ ಹೇಳು ನೀನು. ಕರ್ನಾಟಕದ ಜನಕ್ಕೆ ಒಂದು ಮೆಸೇಜ್ ಕೊಡು, ಅದು ಯಾರು ಹೆಣ್ಣ ನಿಂದನೆ ಮಾಡಿದ್ರು ಅವರನ್ನ ಷಂಡ ನಾಮರ್ದ ನಪುಂಸಕ ನಿರ್ಲಿಂಗಿ ಅಂತೇಳಿ. ನೀನ್ ಎಷ್ಟು ಒಳ್ಳೆಯವನು ಅಂದ್ರೆ ನಿನ್ ಬಾಯಲ್ಲಿ ಈ ಶಬ್ದಗಳು ಬರ್ತಾ ಇಲ್ಲ. ನಿನ್ ಕಾಲ್ ಕೆಳಗೆ ತೂರ್ಬೇಕು, ನಾನು ನಿನ್ ಕಾಲ್ ಇಲ್ಲ ಮುಟ್ಬೇಕು. ಬೇಡ ಎಂತ ಸರ್, ನೀವು ದೊಡ್ಡ ದೊಡ್ಡವ್ರು ಇದ್ದೀರಾ ಸರ್, ಅಲ್ಲೋ ಆ ತರ ಎಂತ ದೊಡ್ಡ ಮಾತಾಡೋದು ಮನುಷ್ಯ ಬೇಡ ನೋಡು, ನಿನ್ ಷಂಡ ಅನ್ನಕ್ ಬರ್ತಿಲ್ಲ ನಿನ್ ಬಾಯಲ್ಲಿ. ಎಂತ ದೊಡ್ಡ ಮನುಷ್ಯ ನೀನು, ಇಂಥವ್ರನ್ನು ಒಂದು ಕೆಟ್ಟ ಪದ ಬಳಸ್ತಾ ಇಲ್ಲ. ನೀನು ಯಾರೋ, ನೀನು ಯಾಕೆ ಬಳಸ್ಬೇಕು ಸರ್ ಕೆಟ್ಟದ್ರಿಂದ? ಈಗ ನಾವು ಬೇರೆಯವ್ರಿಗೆ ಕೆಟ್ಟದನ್ನ ಅದೇಂದು ಬಯಸಿದೀವಿ ಸರ್, ನಮಗೆ ಅವನು ಅವನು ಹೆಣ್ಣ ಕೆಟ್ಟದಾಗ್ತದೆ ನಿಂದನೆ ಮಾಡಿದ ಮೇಲೆ ಅದು ನನ್ನ ಸರ್. ಈಗ ಪದ ಅಲ್ಲ, ಅದು ಸರ್ ವೇದ ನಾನೊಂದು ಕಾಲದಿಂದಾನು ಇಂಥವ್ರನ್ನ ಮಟ್ಟ ಹಾಕಕ್ಕೆ ಬಳಸಿದ ಪದಗಳಿವು. ಸರ್, ದಾಳಿಂಬೆ ಹಣ್ಣು ನೋಡಿದಿರಲ್ಲ ಸರ್ ನೀವು, ಬಿಡೋ, ನೀನು ವೇದ ಅಂತ ಒಂದು ಹೇಳ್ಬಿಡೋದು. ದಾಳಿಂಬೆ ಹಣ್ಣಲ್ಲಿ ಸಾ ಒಂದರ ಹುಳ ಇದ್ದೇ ಇರುತ್ತೆ, ಹಣ್ಣು ನೀನು ಟೇಸ್ಟ್ ವೇದ ಇರುತ್ತೆ, ಅಂತ ಆ ಹೇಳ್ಬೇಡ, ಹುಳಗಳೇ ಇವರು. ನೀವು ಹಿಂಗೆ ತಣ್ಣಗಿದ್ದಕ್ಕೆಲ್ಲ ತುಳಿದಿರೋದು. ವೇದ ಅಂತ ಹೇಳ್ಬಿಡ ಹತ್ರ, ಯಾರೇ ಹೆಣ್ಣು ನಿಂದನೆ ಮಾಡ್ಲಿ ಕರ್ನಾಟಕದಲ್ಲಿ ಅವರು ಷಂಡ್ರಷ್ಟೇ. ಕರ್ನಾಟಕದಲ್ಲಿ ಹೆಣ್ಣು ನಿಂದನೆ ಯಾವ ಕಾಣಕೊಂಡ್ರಲ್ಲ ಸರ್, ಅದರಲ್ಲೂ ಹುಚ್ಚ ನನ್ನ ಮಕ್ಕಳು ಯಾರು ಇರ್ತಾರಲ್ಲ ಸರ್, ನೋಡು ಒಬ್ರು ಇಬ್ರು ಅಂದ್ಬಿಟ್ಟೆ, ನೀನು ಅನ್ಬೇಡ, ನೀನು ಇಲ್ಲ ಬಾಯಲ್ಲಿ ಬರ್ಲೇಬೇಡ. ಸರ್. ಅವರು ಅದಕ್ಕೆ ನಾನು ಹುಚ್ಚರು ಅಂತ ಸೇರಿಸಿ ಹೇಳ್ತಾ ಇರೋದು, ಹುಚ್ಚರು ಇರ್ತಾರಲ್ಲ, ಆ ಹುಚ್ಚರು ಮಾಡೋ ಕೆಲಸ ಒಳ್ಳೆಯವರಲ್ಲ ಸರ್. ಕರ್ನಾಟಕದಲ್ಲಿ ಒಳ್ಳೆತನಕ್ಕೆ ಒಳ್ಳೇದಕ್ಕೆ ಬೆಲೆ ಇದ್ದೇ ಇದೆ. ನಾವೆಲ್ಲ ಈ ರೀತಿ ಮಾಡೋಣ, ಓಡಾಡೋಣ, ಜನಜಾಗೃತಿ ಮಾಡೋಣ. ಇದೇ ಖಂಡಿತ ನೀನು ಖಂಡಿತ ಸೇರಿದ್ಯಾ ಬಿಡ ಇವತ್ತು ಖಂಡಿತ ಒಳ್ಳೆ. ಖಂಡಿತ ಸರ್, ಖಂಡಿತ ಖಂಡಿತ ಸರ್. ನಿನ್ನ ಮನ್ಸು, ನೀನು ಇದೇ ಫಸ್ಟ್ ಆಫ್ ಫೋನ್ ಮಾಡ್ತಿರೋದು? ಸರ್ ಇದು ಎರಡನೇ ಸರಿ ನಿಮ್ ಜೊತೆ ನಾನು ಮಾತಾಡ್ತಾ ಇರೋದು. ಏಯ್, ಮೊದ್ಲೇ ಅವತ್ತು ಮಾತಾಡಿದ್ಯಾ? ಮೊದ್ಲಿಗೊಂದು 20 ದಿನದಿಂದ ಮಾತಾಡಿದ್ದೆ ಸರ್. ಏಯ್, ಯಾರ ಅದಕ್ಕೆ ಸರ್ ನೀನು? 20 ದಿನದಿಂದ ಮಾತಾಡಿದ್ದೆ, ಆಮೇಲೆ ನೀವು ನಾನು ಮಾತಾಡ್ತಾ ಮಾತಾಡ್ತಾ ಇದ್ದೆ, ನೀನು ಪ್ರತಿ ಮಾತಿಗೂ ನನ್ ಮಗನೇ ನನ್ ಮಗನೇ ಅಂತ ಹೇಳ್ತಿದೀಯ, ಅದು ತಪ್ಪಪ್ಪ ನೀನ್ ಅನ್ಬಾರ್ದು ಅಂತ ಅಂದ್ರಿ. ಹಂಗಂದ ತಕ್ಷಣ ಹೌದು ನಾನ್ ತಪ್ಪು ಮಾಡಿದೆ ಅಂತ ಹೇಳಿ, ಆ ಒಂದ್ ಟುಡೇ ಅವತ್ತಿಂದ ಇವತ್ತಿನವರೆಗೂ ಯಾರಿಗೂ ನನ್ ಮಗನೇ ಕಳ್ಳನ್ ಮಗ ಅಯ್ಯೋ ಹಂಗ ಹಿಂಗೆಲ್ಲ ಅನ್ಬಾರ್ದು ಅಂತ ಅವತ್ತ ಬಿಟ್ಟಿರೋ ಈ ಒಂದ್ ಟುಡೇ ಇವತ್ತಿನವರೆಗೂ. ಅದು ಹಾಕಿದಿನ ಆಡಿಯೋ? ಇಲ್ಲ ಹಾಕಿಲ್ಲ. ಅದನ್ನ ಹಾಕೋದ್ ಬೇಡ ಅಲ್ಲ, ನೀವು ಅದನ್ನ ಬೇಡ ಅಂತ ಹೇಳಿ ನಿಲ್ಸಿದ್ರಿ, ಇದು ನಾನು ಹಾಕೋದಿಲ್ಲ, ಇಲ್ಲ ನೆಕ್ಸ್ಟ್ ಫೋನ್ ಮಾಡೋ ರೆಕಾರ್ಡ್ ಮಾತಾಡಿ. ಆಗಿಲ್ಲ ಅನ್ಸುತ್ತೆ, ನೀನೆಲ್ಲ ವಾಟ್ಸ್ಆಪ್ ಕಾಲಲ್ಲಿ ಮಾಡಿದ್ಯೋ ಗೊತ್ತಿಲ್ಲ. ಅಥವಾ ಇರ್ಲಿ ಬಿಡಪ್ಪ, ದೇವ್ರು ಒಳ್ಳೇದ್ ಮಾಡ್ಲಿ. ನಿಮ್ಮ ಆಶೀರ್ವಾದ ಸರ್. ತುಂಬಾ ತುಂಬಾ ಸಂತೋಷ. ಓಕೆ ಸರ್. ಥ್ಯಾಂಕ್ ಯು.